ಸನಾತನ ಧರ್ಮವನ್ನು ಸೊಳ್ಳೆ ರೀತಿ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದಂತ ತಮಿಳುನಾಡಿನ ಸಚಿವ ಉದಯನಿಧಿ ಸ್ಟಾಲಿನ್ಗೆ ಜಾಮೀನು ಮಂಜೂರಾಗಿದೆ ಈ ಹೇಳಿಕೆ ಸಂಬಂಧಪಟ್ಟಂತೆ ಪ್ರಕರಣದಲ್ಲಿ ಬೆಂಗಳೂರು ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ ನಲವತ್ತೆರಡನೇ ಹೆಚ್ಚುವರಿ ಮುಖ್ಯ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಉದಯನಿಧಿ ಹಾಜರಾಗಿದ್ದರು ಈ ಅರ್ಜಿಯ ಮುಂದಿನ ವಿಚಾರಣೆ ಆಗಸ್ಟ್ ಎಂಟರಂದು ನಡೆಯಲಿದೆ ತಮಿಳುನಾಡಲ್ಲಿ ಕಂಚಿ ಕಾಮಾಕ್ಷಿ ಮಧುರೈ ದೇವಸ್ಥಾನ ಪಳನಿ ಎಲ್ಲಾ ದೇವಸ್ಥಾನಗಳು ಇದೆ ರಾಮೇಶ್ವರಂ ಸೇರಿದಂಗೆ ಬಟ್ ಅಲ್ಲಿ ಅಲ್ಲಿ ಸರ್ಕಾರ ನಡೆಸೋರಿಗೆ ದೇವರ ಬಗ್ಗೆ ಇಲ್ಲ ಧರ್ಮದ ಬಗ್ಗೆ ಭಯ ಭಕ್ತಿ ಗೌರವ ಇಲ್ಲ ಅವರು ಸನಾತನ ಧರ್ಮ ಅಂದರೆ ಹಿಂದೂ ಸನಾತನ ಧರ್ಮ ಹಿಂದೂ ಧರ್ಮ ಅಂತ ಕರೀತಾರೆ ಹಿಂದೂ ಧರ್ಮ ಅದು ಸೊಳ್ಳೆ ರೀತಿ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದವರು ಮತ್ತು ಜನ ಅಲ್ಲಿ ವೋಟ್ ಹಾಕವ್ರೆ ನಮ್ಮೂರು ಕರ್ನಾಟಕದವರು ಫುಲ್ಲು ಅಲ್ಲಿ ದೇವಸ್ಥಾನಗಳು ಹೋಗ್ತಿರ್ತಾರೆ ಅಂದರೆ ಇರೋ ಸರ್ಕಾರಕ್ಕೆ ನಂಬಿಕೆ ಇಲ್ಲ ದೇವ್ರ ಬಗ್ಗೆ ಅವರೆಲ್ಲ ಬಿಸ್ನೆಸ್ ಮಾಡ್ಕೊಂಡು ಕೂತವ್ರೆ ಆದರೂ ಜನ ಅವ್ರನ್ನ ಆಯ್ಕೆ ಮಾಡ್ತಾರೆ ಒಂಥರ ವಿಚಿತ್ರ ತಮಿಳ್ನಾಡು ಗೊತ್ತಾಗ್ತಿಲ್ಲ ಹಿಂಗೆ ಅಂತ